ಏನು ಜೈಲುವಾಸ ಅನುಭವಿಸ್ತಿರುವಂತಹ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾರನ್ನ ನೆನಪಿಸಿಕೊಂಡು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕಣ್ಣೀರ್ ಹಾಕಿದ್ದಾರೆ. ಶಾಲೆ ಒಂಥರ ಉದ್ಘಾಟನೆ ಮಾಡಿ ಮಾತನಾಡ್ತಾ ಗೆಳೆಯ ಸಿಸೋಡಿಯಾ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳುತ್ತಾ ಹತ್ತು ಬಿಟ್ರು. ಮನೀಶ್ ಜಿ ಅವರದ್ದು ಅವರನ್ನ ಇದನ್ನ ಆರಂಭಿಸಿದ್ರು. ಪ್ರತಿಯೊಂದು ಮಗು ಕೂಡ ಒಳ್ಳೆಯ ಶಿಕ್ಷಣ ಪಡಿಬೇಕೆಂಬ ಉದ್ದೇಶದಿಂದ ಅವರು ಈ ಶಾಲೆಯನ್ನ ನಿರ್ಮಾಣ ಮಾಡಲು ಪ್ರಾರಂಭಿಸಿದ್ರು. ಆದರೆ ಇದೀಗ ಅವರು ಜೈಲಲ್ಲಿದ್ದಾರೆ. ಅವರು ಮಕ್ಕಳಿಗೆ ಶಾಲೆ ನಿರ್ಮಾಣ ಮಾಡ್ತಾರೆ ಹಾಗೂ ಒಳ್ಳೆಯ ಶಿಕ್ಷಣವನ್ನು ನೀಡ್ತಾರೆ ಎಂಬ ಕಾರಣಕ್ಕಾಗಿ ಮನೀಶ್ ಅವರನ್ನ ಜೈಲಿಗೆ ಹಾಕಲಾಗಿದೆ ಎಂದು ಕೇಜ್ರಿವಾಲ್ ಗದ್ಗದಿತರಾದರು. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಕೇಜ್ರಿವಾಲ್, ಇವರು ಶಿಕ್ಷಣದಲ್ಲಿ ದೆಹಲಿಯ ಕ್ರಾಂತಿಯನ್ನು ಪೂರ್ಣಗೊಳಿಸಲು ಬಯಸ್ತಾರೆ, ಆದರೆ ಹಾಗೆ ಮಾಡಲು ನಾವು ಬಿಡಲ್ಲ ಅಂತ ಕಿಡಿಕಾರಿದರು. ಮಧ್ಯಾಹ್ನಕ್ಕೆ ಸಂಬಂಧಿಸಿದಂತೆ ಸಿಸೋಡಿಯಾ ಅವರು ಕಳೆದ ಫೆಬ್ರವರಿಯಿಂದ ಜೈಲಲ್ಲಿದ್ದಾರೆ. ಕೇಂದ್ರ ಸರ್ಕಾರ ಮನ್ಸು ಮಾಡಿದ್ರೆ ಗೊತ್ತಿಲ್ಲ, ಮನೀಶ್ ಸಿಸೋಡಿಯಾ ನಿಜಕ್ಕೂ ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿಲ್ವೋ ಗೊತ್ತಿಲ್ಲ. ಆದರೆ ಅಕ್ರಮ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಫೆಬ್ರವರಿಯಿಂದ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸಚಿವರುಗಳನ್ನು ಅಂದರೆ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಆಡಳಿತದ ಕಾಂಗ್ರೆಸ್ ಸತತವಾಗಿ ಅಧಿಕಾರದಲ್ಲಿತ್ತು. ಆದರೆ ಆಮ್ ಆದ್ಮಿ ಪಕ್ಷ ಬಂದ ಮೇಲೆ ಅದನ್ನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತು. ಬಿಜೆಪಿ ಎಷ್ಟೇ ಶತಪ್ರಯತ್ನ ಮಾಡಿದ್ರೂ ಕೂಡ ಅಲ್ಲಿ ಆಮ್ ಆದ್ಮಿಯ ವರ್ಚಸ್ಸಿಗೆ ಬ್ರೇಕ್ ಹಾಕೋಕ್ಕಾಗ್ತಾ ಇಲ್ಲ. ಜನ ಆಮ್ ಆದ್ಮಿ ಪರವಾಗೇ ಇದ್ದಾರೆ. ಹೀಗಾಗಿ ಒಂದಷ್ಟು ಸಚಿವರುಗಳನ್ನು ಬಂಧಿಸೋ ಕೆಲಸಗಳು ಇಂಥವೆಲ್ಲ ನಡೀತಾ ಇದ್ದಾವೆ. ಜನ ಆರೋಪಿಸ್ತಾರೆ ಈ ಸರ್ಕಾರಿ ಸಂಸ್ಥೆಗಳನ್ನು, CBI ಆಗಿರ್ಬೋದು, CID ಆಗಿರ್ಬೋದು, ಇವುಗಳನ್ನೆಲ್ಲ ಕೇಂದ್ರ ಸರ್ಕಾರ ತನ್ನ ಸ್ವಂತಕ್ಕೆ ಬಳಸ್ಕೊಳ್ಳುತ್ತೆ ಅಂತ. ಅದೇ BJP MP ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ಒಲಿಂಪಿಕ್ನಲ್ಲಿ ಮೆಡಲ್ ತಂದವರು ಯಾರೋ ಸಣ್ಣ ಪುಟ್ಟವರು ಅಂತ ಹೇಳ್ತಾ ಇಲ್ಲ. ಒಲಿಂಪಿಕ್ಸ್ ಜಾಗತಿಕ ಕ್ರೀಡಾಕೂಟದಲ್ಲಿ ಮೆಡಲನ್ನು ತಂದುಕೊಟ್ಟವರು ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂತ ಹೇಳಿದ್ರು. ಇನ್ನೂ ಬಂಧಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕೇಳಿ ಮಾನ ಮರ್ಯಾದೆ ಹೋಗ್ಬಿಡುತ್ತಲ್ಲ ಪಕ್ಷದ್ದು. ಅವ್ರದೇ MP ತಾನೇ ಬ್ರಿಜ್ಭೂಷಣ್ ಸಿಂಗ್. ಇಷ್ಟೆಲ್ಲ ಇದ್ದಾಗ ಮನೀಶ್ ಸಿಸೋಡಿಯಾ ಅವರ ಬಂಧನದ ವಿರುದ್ಧ ಸಾಕಷ್ಟು ಜನ ಕೂಡ ಮಾತಾಡಿದ್ರು. ಬಟ್ ಏನು ಮಾಡೋಕ್ಕಾಗಿಲ್ಲ, ಈ ಟೈಮಲ್ಲಿ ಅವ್ರು ಇರಬೇಕಿತ್ತು ಈ ಶಾಲೆ ಉದ್ಘಾಟನೆಗೆ ಅಂತ ಅರವಿಂದ್ ಕೇಜ್ರಿವಾಲ್ ಬೇಸರ ವ್ಯಕ್ತಪಡಿಸಿದ್ದಾರೆ.